ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶಕ್ಕುಧನು ಕನ್ನಡ ವ್ಲಾಗ್ಸ್. ಎಸ್, ಇವತ್ತು ನಾನು ಶಿವರಾತ್ರಿ ಹಬ್ಬಕ್ಕೆ ನಾವೆಲ್ಲ ಅಂದರೆ ಫ್ಯಾಮಿಲಿ ಫುಲ್ ಎಲ್ಲ ಸೇರಿ ಶಿವರಾತ್ರಿಗೆ ಶಿವಗಂಗೆ ಬೆಟ್ಟಕ್ಕೆ ಹೋಗಿದ್ವಿ ಮಧ್ಯರಾತ್ರಿಯಲ್ಲಿ. ಸೊ ಅದು ಹೇಗಿತ್ತು ಎಕ್ಸ್ಪೀರಿಯೆನ್ಸ್, ಯಾರೆಲ್ಲ ಹೋಗಿದ್ವಿ, ಹೇಗೆ ಮಧ್ಯರಾತ್ರಿಯಲ್ಲಿ ಬೆಟ್ಟ ಹತ್ತದ್ವಿ ಅಂತೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಈ ವ್ಲಾಗ್ನಲ್ಲಿ. ಸೊ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನೀವು ಬೆಲ್ ಬಟನ್ನ ಪ್ರೆಸ್ ಮಾಡೋದ್ರಿಂದ ನಿಮಗೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ಮೊದಲೇ ಬರುತ್ತೆ, ಓಕೆನಾ? ಸೊ ಮನೆಯವರೆಲ್ಲ ಒಟ್ಟಿಗೆ ಹೋಗ್ತಾ ಇದ್ದೀವಿ ಅಂದರೆ ಗೊತ್ತಿರುತ್ತಲ್ಲ, ಮಾತು ಹರಟೆ ಇದೆ ಸ್ವಲ್ಪ, ಅಂದರೆ ಹಂಗೆ ಹಿಂಗೆ ಅಂತ ಎಲ್ಲ ವಿಚಾರಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು. ಸೊ ಇದೇ ಥರ ಮಾತಾಡ್ಕೊಂಡು ಹೋದ್ವಿ. ಎಷ್ಟು ಬೇಗ ಹೋದ್ವಿ ಅನ್ನೋದೇ ಗೊತ್ತಾಗಲಿಲ್ಲ. ಸೊ ಆಲ್ಮೋಸ್ಟು ನಾವು ಅಲ್ಲಿ ಹೋದಾಗ ಒಂದು 11:30 ಆಗಿತ್ತು ಅನ್ಕೊತೀನಿ. ಹಾಂ, 11:30 ಅಲ್ಲ, ಸಾರಿ 12 ಗಂಟೆ ಆಗಿತ್ತು. ಅವಾಗ ಹೋದ್ವಿ, ಮತ್ತು ಇಲ್ಲಿ ಕರ್ಪೂರ ಉದ್ಗಡ್ಡಿ ಎಲ್ಲ ಅಪ್ಪ ತೊಗೊಂಡ್ರು, ಮತ್ತು ಇವಾಗ ಹೋಗ್ತಾ ಇದ್ವಿ ಅಲ್ಲಿ ಪೂಜೆ ಮಾಡಲಿಕ್ಕೆ ಅಂತೇಳಿ. ಸೊ ನಾವು ಯಾವುದೇ ದೇವಸ್ಥಾನಕ್ಕೆ ಫಸ್ಟ್ ಹೋದರೂ ಅಷ್ಟೇನೇ ಹೊರಗಡೆನೇ ಅಲ್ಲಿ ಕಡ್ಡಿ ಕರ್ಪೂರ ಎಲ್ಲ ಹಚ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಅದಾದಮೇಲೇ ನಾವು ಒಳಗಡೆ ಹೋಗೋದು. ಸೊ ಅದಕ್ಕೆ ಇವಾಗ ಇಲ್ಲಿ ಫಸ್ಟು ಎಲ್ಲರೂ ಒಬ್ಬೊಬ್ಬರೇ ಕಡ್ಡಿ ಕರ್ಪೂರ ಎಲ್ಲ ಹಚ್ಚಿ ನಮಸ್ಕಾರ ಮಾಡ್ಕೊಳ್ತಾ ಇದ್ವಿ. ಸೊ ನಾವೆಲ್ಲ ಯಾರ್ಯಾರು ಹೋಗಿದ್ವಿ ಅಂತಂದರೆ, ನಾನು, ಧನು, ಅತ್ತೆ, ಮಾವ, ಮತ್ತು ನನ್ನ ಮಗ ದುರ್ಗೇಗೌಡ, ಮತ್ತು ನಾದಿನಿ, ನಾದಿನಿ ಮಕ್ಕಳಿಬ್ಬರು ಬಂದಿದ್ದರು. ಸೊ ಇಷ್ಟು ಜನನೂ ಹೋಗಿದ್ವಿ. ಸೈಡಲ್ಲಿ ಹಾಕ್ಬಿಟ ಸ್ಟಾರ್ಟಿಂಗಲ್ಲೇ ಕೇಸರಿ ಬಂತು. ಸೊ ಮಧ್ಯಾಹ್ನ ಶಿವಗಂಗೆ ಬೆಟ್ಟ ಹತ್ತಾ ಇದ್ದೀವಿ ಫಸ್ಟ್ ಟೈಮ್, ನೋಡೋಣ. ಸೊ ಪ್ರತಿ ವರ್ಷ ಅಂದರೆ 10-15 ವರ್ಷದಿಂದಲೂ ನಮ್ಮ ಅತ್ತೆ ಮಾವು ಹೋಗ್ತಾಯಿದ್ರಂತೆ. ನೈಟಲ್ಲಿ ಹೋಗಿ ಅಭಿಷೇಕ ಮಾಡಿಸ್ಕೊಬರ್ತಾಯಿದ್ರು. ಬಟ್ ನಾವು ಹೋಗಿರೋದು ಇದೇ ಫಸ್ಟ್ ಟೈಮ್ ಹೋಗ್ತಾಯಿದ್ವಿ. ಸೊ ಒಂಥರ ಎಕ್ಸೈಟಿಂಗ್ ಆಗಿದೆ, ಹೆಂಗಿರುತ್ತೆ ಅದು ಮಧ್ಯರಾತ್ರಿಲಿ ಅಂತೆಲ್ಲ ಹೇಳಿ. ಸೊ ಸ್ಟಾರ್ಟಿಂಗಲ್ಲಿ ಇಲ್ಲಿ ಗಣೇಶ ದೇವಸ್ಥಾನ ಸಿಗುತ್ತೆ, ಹೋಗ್ತಾ ಬೆಟ್ಟ ಹತ್ತುವಾಗ ಲೆಫ್ಟಲ್ಲಿ ಅಲ್ಲಿ ನಮಸ್ಕಾರ ಮಾಡಿಕೊಂಡು ಇವಾಗ ಹೋಗ್ತಾ ಇದ್ವಿ ದೇವಸ್ಥಾನಕ್ಕೆ. ಯಶು ಮುಂದೆ ಅವನಾಗಲೇ ತೋರಿಸ್ತೀನಿ ಬಾ, ಇಲ್ಲಿ ನೀನು ಗೊತ್ತಾ ಅಪ್ಪ ಮಿಸ್ಸಿ ಇರು ಅಮ್ಮಾರ್ ಕಾಣಿಸ್ತಾ ಇಲ್ಲ. ಸೊ ಇದು ಬಂದ್ಬಿಟ್ಟು ಹೊನ್ನಾದೇವಿ ದೇವಸ್ಥಾನ ಅಂಥೇಳಿ. ನಾವು ದೇವಸ್ಥಾನ ಬೆಟ್ಟ ಎಲ್ಲ ಹತ್ತಿ ಬರುವಾಗ ಅಂದರೆ ಕೆಳಗಡೆ ಹೋಗುವಾಗ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ. ಇವಾಗ ಈ ದೇವಸ್ಥಾನಕ್ಕೇನು ಹೋಗಲಿಲ್ಲ, ಡೈರೆಕ್ಟ್ ಅದೇ ಗಂಗಾಧರೇಶ್ವರ ಅಂದರೆ ಶಿವನ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಹೋಗ್ತಾಯಿದ್ವಿ. ಮತ್ತು ಅಪ್ಪ ಅಮ್ಮ ಅದು ಶಿವರಾತ್ರಿ ಹಬ್ಬದಲ್ಲಿ ಅಭಿಷೇಕ ಮಾಡಿಸಿದ್ರೆ ತುಂಬ ಒಳ್ಳೆಯದಂತೆ, ಅವರು ಪ್ರತಿ ವರ್ಷ ಮಾಡಿಸ್ತಾ ಇದ್ರಂತೆ. ಅದಕ್ಕೆ ಇವತ್ತು ಹೆಂಗಿದ್ರು ಫ್ಯಾಮಿಲಿ ಎಲ್ಲ ಇದೀವಲ್ವ, ಸೊ ಎಲ್ಲ ಹಂಗೆ ಒಟ್ಟಿಗೆ ಹೋಗೋಣ ಅಂಥೇಳಿ ಅಭಿಷೇಕಕ್ಕೆ ಬರೆಸಿದ್ದಾರೆ. ಸೊ ಇದು ಬಂದು ದೇವಸ್ಥಾನ ಒಳಗಡೆ ಗರ್ಭಗುಡಿಗೆ ಹೋಗೋದಕ್ಕಿಂತ ಮುಂಚೆ ಇಲ್ಲಿ ಲೆಫ್ಟಲ್ಲಿ ಬಂದು ನಂದಿ ವಿಗ್ರಹ ಇದೆ. ಸೊ ಇದಕ್ಕೆ ನಮಸ್ಕಾರ ಮಾಡಿಕೊಂಡು ಒಂದು ರೌಂಡ್ ಸುತ್ತ ಸುತ್ತಕೊಂಡು ಅದಾದಮೇಲೆ ನಾವು ಗರ್ಭಗುಡಿ ಒಳಗೆ ಅಂದರೆ ದೇವಸ್ಥಾನ ಶಿವನ ದೇವಸ್ಥಾನದೊಳಗಡೆ ಹೋದ್ವಿ. ಇರು ಪಾಪ. ಸೊ ನಾವು ಶಿವಗಂಗೆಗೆ ಬಂದಿರೋ ಇವತ್ತಿನ ಸ್ಪೆಷಲ್ ಏನಂತಂದರೆ, ಶಿವರಾತ್ರಿ ಹಬ್ಬದಲ್ಲಿ ನೈಟಲ್ಲಿ ಶಿವಗಂಗೆಯಲ್ಲಿ ಅಭಿಷೇಕ ಮಾಡ್ತಾರೆ. ಸೊ ನೈಟಲ್ಲಿ ಅಭಿಷೇಕ ಮಾಡಿಸೋದ್ರಿಂದ ತುಂಬ ಒಳ್ಳೆಯದಂತೆ. ನನಗೂ ಗೊತ್ತಿರಲಿಲ್ಲ ಇದ್ರ ಬಗ್ಗೆ, ಅಪ್ಪನ ಕೇಳಿದೆ, ಅಪ್ಪ ಅಂದರೆ ಅದೇ ನಮ್ಮ ಮಾವನ್ನ ಕೇಳಿದೆ, ಏನಕ್ಕಪ್ಪ ಇದು ಅಂದರೆ ಅಭಿಷೇಕ ಮಾಡಿಸ್ತಾ ಇರೋದು ಅಂತಂದು, ಅದು ಇವತ್ತು ಮಧ್ಯರಾತ್ರಿಯಲ್ಲಿ ಏನಕ್ಕೆ ಅಭಿಷೇಕ ಮಾಡಿಸ್ತಾ ಇರೋದು ಅಂತ ನಾನು ಕೇಳಿದೆ. ಅದಕ್ಕೆ ಅಪ್ಪ ಅಂತಂದರು, ಅಂದರೆ ಶಿವ ಪಾರ್ವತಿದು ಮದುವೆ ಆಗಿದ್ದ ದಿನ ಶಿವರಾತ್ರಿ, ಅವ್ರದ್ದು ಧಾರೆ ಮುಹೂರ್ತ ಬಂದು 12-1 ಗಂಟೆ ಆಸ್ಪಾಸಲ್ಲಿ ನಡೀತಂತೆ. ಅದಕ್ಕೇನೇ ಆಲ್ಮೋಸ್ಟ್ ಎಲ್ಲರೂ 12-1 ಗಂಟೆ ಮಧ್ಯರಾತ್ರಿಯಲ್ಲಿ ಅಭಿಷೇಕನ ಮಾಡಿಸ್ತಾರೆ. ಸೊ ಅಭಿಷೇಕ ಮಾಡಿಸೋದ್ರಿಂದ ಅದರಲ್ಲಿ ಹಾಲು, ತುಪ್ಪ, ಅರ್ಶಿನ, ಕುಂಕುಮ, ಪಂಚಾಮೃತಗಳೆಲ್ಲ ಇರುತ್ತಲ್ಲ, ಸೊ ಅದರಿಂದ ತುಂಬಾ ಒಳ್ಳೆಯದು ಅಭಿಷೇಕ ಮಾಡಿಸೋದ್ರಿಂದ ಅಂತೇಳಿ ಅವರು ಮಾಡಿಸ್ತೀವಿ. ಅಂದರೆ ಅವರು ಆಲ್ರೆಡಿ 10-15 ವರ್ಷದಿಂದನೂ ಪ್ರತಿ ವರ್ಷ ಮಿಸ್ ಇಲ್ಲದೆ
ನಮ್ಮ ಅತ್ತೆ ಮಾವ ಎಲ್ಲ ಬಂದು ಮಾಡಿಸ್ತಾ ಇದ್ರು. ನಮಗೆ ಗೊತ್ತಿರಲಿಲ್ಲ ಅಂದರೆ ನಾವು ಬಂದಿರಲಿಲ್ಲ ಯಾವತ್ತೂ. ಸೊ ಇದೇ ಫಸ್ಟ್ ಟೈಮ್ ನಾವು ಬಂದಿದ್ದು, ನನಗೂ ಗೊತ್ತಿರಲಿಲ್ಲ ಇದ್ರ ಬಗ್ಗೆ ಎಲ್ಲ. ಸೊ ಕೇಳಿದಾಗ ಅವರು ಈ ಥರ ಹಿಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರಲ್ಲ, ಸೊ ಸರಿ ಆಯಿತು ಅಂದ್ಬಿಟ್ಟು ನಾವು ತಿಳ್ಕೊಂಡ್ವಿ. ಮತ್ತು ಇಲ್ಲಿ ಸಿಸಿ ಅಲ್ಲಿ ಲೈಟ್ ಬರ್ತಾ ಇದೆಯಲ್ಲ ದ್ರಾಕ್ಷಿ ಡೆಕೋರೇಷನ್ ಮಧ್ಯದಲ್ಲಿ, ಅಲ್ಲಿ ಸಿಸಿ ಕ್ಯಾಮ್ರಾ ಹಾಕಿದ್ರು. ಸೊ ಒಳಗಡೆ ಅವರು ಏನದು ಅಭಿಷೇಕ ಮಾಡುವಾಗ ಹೊರಗಡೆ ಎಲ್ಲ ಕುಂತಿರೋರಿಗೆಲ್ಲ ಕಾಣಿಸ್ತಾ ಇತ್ತು ಅಭಿಷೇಕ ಮಾಡೋದನ್ನ ಎಲ್ಲ. ಹೊರಗಡೆ ಅಂದರೆ ನಾರ್ಮಲ್ ಅಭಿಷೇಕ ಮಾಡಿಸೋರು ಅಲ್ಲದೆ ದರ್ಶನದವರು ಎಲ್ಲ ಇರ್ತಾರಲ್ಲ, ಅವ್ರಿಗೂ ನೋಡಲಿ ಅಂತೇಳಿ ಮಾಡಿಸೋಕ್ಕೆ ಅಂತೇಳಿ ಅನ್ನೋದು ಸಿಸಿ ಕ್ಯಾಮ್ರಾನ ಹಾಕಿದರು. ಸೊ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾವು ಇವಾಗ ಬೇರೆಯವ್ರು ಮಾಡಿಸ್ತಾ ಇದ್ದಾರೆ, ಸೊ ಅದಕ್ಕೆ ಅಂತೇಳಿ ಕುಂತಿದ್ವಿ. ಸೊ ದರ್ಶನ ಎಲ್ಲ ಮುಗೀತು, ಅಭಿಷೇಕ ಎಲ್ಲ ಮುಗೀತು. ಅಭಿಷೇಕ ಎಲ್ಲ ಮುಗಿಸ್ಕೊಂಡು ಇವಾಗ ಇಲ್ಲಿ ಹೊರಗಡೆ ಹೋಗ್ತಾ ಇದ್ವಿ. ಸೊ ಇಲ್ಲಿ ಹೊರಗಡೆ ಆಟ ಸಾಮಾನೆಲ್ಲ ಇಕ್ಕಿದಾರಲ್ವಾ. ಸೊ ನನ್ನ ಮಗ ಅಜ್ಜಿ ಪಪ್ಪನ ಅವ್ರ ಅಪ್ಪನ ಅಪ್ಪ ಏನಾದರೂ ಆಟ ಸಾಮಾನು ಕೊಡಿಸು ಅಂತ ಹೇಳ್ತಾ ಇದ್ದ. ಸೊ ಮಕ್ಕಳು ಬರೋದೇ ಆ ದೇವಸ್ಥಾನಕ್ಕೆ ಅದಕ್ಕೋಸ್ಕರ ಅಲ್ವಾ, ಆಟ ಸಾಮಾನಿಗೆ ಅಂತೇಳಿ. ಎಕ್ಸ್ಪೆಷಲಿ ನನ್ನ ಮಗ ಬರೋದೇ ಮೇನ್ ರೀಸನ್ ಅದೇನೇ, ಆಟ ಸಾಮಾನಿಗೋಸ್ಕರನೇ. ಸೊ ಅವನು ದೇವಸ್ಥಾನಕ್ಕೆ ಹೋಗೋಣ ಅಂದರೆ ಮೊದಲೇ ಕೇಳ್ಬಿಡ್ತಾನೆ, ಚಿಕ್ಕ ದೇವಸ್ಥಾನನ ದೊಡ್ಡ ದೇವಸ್ಥಾನನ ಆಟ ಸಾಮಾನು ಸಿಗುತ್ತಾ, ಈ ಥರ ಎಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡು ಅದಾದಮೇಲೇ ಅವನು ಬರ್ತಾನೆ ನಮ್ಮ ಜೊತೆ. ನಾವು ಸುಮ್ಮನೆ ಸಿಗುತ್ತೆ ಬಾ ಅಂತೇಳಿ ಕರ್ಕೊಂಬರೋದು. ಕೊಡ್ಸಲ್ಲ ಅಂದರೆ ನಾ ಆಟ ಮಾಡ್ತಾನಲ್ವಾ, ಮತ್ತು ಬೆಟ್ಟ ಹತ್ತಬೇಕಲ್ವಾ, ಅದಕ್ಕೇನೆ ಸರಿ ಏನಾದರೂ ಒಂದು ಆಟ ಸಾಮಾನು ಕೊಡಿಸ್ಬಿಟ್ರೆ ತಲೆ ತಿನ್ನಲ್ಲ, ಅವನ ಪಾಡಿಗೆ ಅವನು ಇರ್ತಾನೆ ಬೆಟ್ಟ ಹತ್ತುತ್ತಾನೆ ಅಂತೇಳಿ ನಾವಿಲ್ಲಿ ತಮಟೆ ಬೇಕು ಅಂತೇಳಿ ಹೇಳ್ದ. ಅದಕ್ಕೆ ಅವರಪ್ಪ ಒಂದು ತಮಟೆ ಕೊಡಿಸ್ಬಿಡೋಣ ಬಿಡು, ಆರಾಮಾಗಿ ಅವನ ಪಾಡಿಗೆ ಅವನು ಇರ್ತಾನೆ ಅಂತೇಳಿ ಇದು ದೊಡ್ಡದೊಂದು ತಮಟೆ ಕೊಡಿಸಿದ್ವಿ. ಅದು ಅಷ್ಟು 100 ಚಿಲ್ಡ್ರೆನೇನೋ ಆಯಿತು. ಸರಿ ಆಯಿತು ಬಿಡು, ಆಡ್ಕೊಂಡಿರಲಿ ಸದ್ಯ, ತಲೆ ತಿಂದೆ ಅವನ ಪಾಡಿಗೆ ಅವನು ಬೆಟ್ಟ ಹತ್ಕೊಂಬಂದ್ರೆ ಅಷ್ಟೇ ಸಾಕು ಅಂತೇಳಿ ತಮಟೆನ ಒಂದನ್ನ ಕೊಡಿಸಿದ್ವಿ. ಸೊ ಇಲ್ಲಿ ಮಕ್ಕಳೆಲ್ಲ ಸಾಕು, ಬೆಟ್ಟ ಹತ್ತಕ್ಕಾಗ್ತಾ ಇಲ್ಲ, ಮನೆಗೆ ಹೋಗ್ಬಿಡೋಣ ಅಂತೇಳಿ ಹೇಳ್ತಾ ಇದ್ದಾರೆ. ನಾವೆಲ್ಲ ಅಟ್ಲೀಸ್ಟ್ ಇಷ್ಟು ದೂರ ಬಂದಿದ್ದೀವಲ್ಲ, ಒಳಕಲ್ ತೀರ್ಥದ ಹತ್ರ ಆದರೂ ಹೋಗೋಣ, ಒಳಕಲ್ ತೀರ್ಥ ಮುಗಿಸ್ಕೊಂಡು ಆಮೇಲೆ ಬೇಕಾದರೆ ಮನೆಗೆ ಹೋಗೋಣ, ಅಲ್ಲಿಗೆ ಹೋಗಿ ಬರೋಣ ಅಂತೇಳಿ ಇವಾಗ ಇಲ್ಲಿ ಹೋಗ್ತಾ ಇದ್ವಿ. ನನ್ನ ಮಗಂಗೆ ಇವಾಗ ಟಮಟೆ ಕೊಡ್ಸಿದ್ದೀವಲ್ವ, ಸೊ ಜೋಶ್ ಬಂದ್ಬಿಟ್ಟಿದೆ, ಟಮಟೆ ಹೊಡ್ಕೊಂಡು ಟಮಟೆ ಬಾರಿಸ್ಕೊಂಡು ಅಪ್ಟೆ ಬಾರಿಸ್ಕೊಂಡು ಹೋಗ್ತಾ ಇದ್ದಾನೆ. ಸೊ ನಾರ್ಮಲ್ ನಡೀತಾ ಇರ್ತಾನೆ, ಸ್ವಲ್ಪ ಸುಸ್ತು ಅನ್ಸಿದ್ರೆ ಒಂಚೂರು ಟಮಟೆ ಬಾರಿಸ್ತಾನೆ, ಮತ್ತು ನಮ್ಮನ್ನ ಎತ್ಕೊ ಅಂತಾನೆ. ಅಪ್ಪ ಬೆಟ್ಟ ಅಲ್ವಾ, ತಕ್ಕಾಗಲ್ಲ ಎತ್ಕೊಂಡು, ತಕ್ಕಾಗಲ್ಲ ನೀನೇ ಎತ್ತಬೇಕು ಅಂತೇಳಿ ಹೇಳಿದಾಗ, ಆಮೇಲೆ ಇವರಿಬ್ಬರು ಮತ್ತು ನನ್ನ ಮಗ ಮೂವರು ಸೇರಿ ನಾನು ಫಸ್ಟ್ ನೀನು ಫಸ್ಟ್ ಅನ್ನೋ ಥರ ಹೇಳಿ ಹತ್ತುತ್ತಾ ಇದ್ರು. ಹುಷಾರು ನನಗಂತೂ ತಕ್ಕಾಗ್ತಾ ಇರಲ್ಲ, ಸುಸ್ತಾಗ್ತಾ ಇತ್ತು, ಮತ್ತು ಸಕ್ಕತ್ತು ಒಂಥರ ಬುಸ ಬುಸ ಅನ್ನೋ ಥರ ಆಗ್ತಾ ಇತ್ತು. ಮತ್ತು ಇದು ನೋಡಿ ವ್ಯೂಸ್ ಮಾತ್ರ ಸಕ್ಕತ್ತಾಗಿ ಕಾಣಿಸ್ತಾ ಇದೆ, ಮೇಲಿಂದ ಒಂಥರ ಲೈಟಿಂಗ್ ಲೈಟಿಂಗ್ ಜಗಮಗ ಅನ್ನೋ ಥರ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಮಾತು ಕತೆ ಹರಟೆ ಆಗ್ತಾಯಿಲ್ಲ, ಸುಸ್ತು ಬೇಜಾರು. ಇದ್ರ ಮಧ್ಯ ಬೇಗನೆ ಒಂಥರ ಬಿಸಿಲಿರಲಿಲ್ಲಲ್ವ, ನೈಟಲ್ಲಲ್ವ, ಆರಾಮ್ಸೆ ಹತ್ಬಿಟ್ವಿ, ಬೆಳೆ ಬೇಗನೆ ಹತ್ತಿದ್ವಿ. ಸೊ ಇವಾಗ ಇಲ್ಲಿ ಒಳಕಲ್ ತೀರ್ಥಕ್ಕೆ ಹೋಗೋಣ ಅಂತೇಳಿ ಕ್ಯೂನಲ್ಲಿ ಎಷ್ಟೊಂದು ಜನ ಇದ್ದಾರೆ ನೋಡಿ, ಅದು ಮಧ್ಯರಾತ್ರಿ ಆದರೂ ಎಷ್ಟು ಜನ ಇದ್ದಾರೆ ಅಂತೇಳಿ. ಮತ್ತು ಒಂಥರ ಟ್ರಕ್ಕಿಂಗ್ ಆಗುತ್ತೆ ಅಂತೇಳಿ ಬಂದಿರೋರು ಎಷ್ಟೊಂದು ಜನ ಹುಡುಗರು ಹುಡುಗಿರು ಎಲ್ಲರೂ ಇದ್ದರು. ಮತ್ತು ಇಲ್ಲಿ ನಾವು ಒಳಕಲ್ ತೀರ್ಥಕ್ಕೆ ಹೋಗಬೇಕು ಅಂದರೆ ಒಳಗಡೆಗೆ ಹೋಗಬೇಕು ಅಂದರೆ ಟಿಕೆಟ್ ತೊಗೊಳ್ತಾ ಇದ್ವಿ. ಸೊ ಟಿಕೆಟ್ ತೊಗೊಂಡು ಒಳಗಡೆ ಹೋಗ್ಬೇಕಿತ್ತು, ಅದಕ್ಕೆ ಅಪ್ಪ ಟಿಕೆಟ್ ತೊಗೊಂಡ್ರು ಎಲ್ಲರಿಗೂ. ಇವಾಗ ಇಲ್ಲಿ ಒಳಗಡೆ ಹೋಗ್ತಾ ಇದ್ವಿ, ನಾನು ನನ್ನ ಮಗ ಹಿಂದೆ ಇದ್ವಿ, ನಮಗಿಂತ ಮುಂಚೆ ಅಪ್ಪ ಅಮ್ಮ ಎಲ್ಲ ಇದ್ದರು, ನಮ್ಮ ಹಿಂದೆ ಇದನ್ನು ಮತ್ತೆ ಎಲ್ಲ ಇದ್ದರು. ಸೊ ಸರಿ ಆಯಿತು ಅಂತೇಳಿ ಇಲ್ಲಿ ಹೋಗ್ತಾ ಇದ್ವಿ. ಮತ್ತು ಇಲ್ಲೂ ಕೂಡ ದೇವ್ರದ್ದು ವಿಗ್ರಹ ದೇವಸ್ಥಾನ ಎಲ್ಲ ಇದೆ. ದೇವಸ್ಥಾನದ ಹಿಂದೆ ಭಾಗದಲ್ಲಿ ಒಳಕಲ್ದು ಏನು ಒಳಕರ್ ತೀರ್ಥ ಅಂತ ಏನಿದೆಯಲ್ಲ, ಸೊ ಅದು ಇದೆ. ಸೊ ನನ್ನ ಮಗ ಇದೇ ಫಸ್ಟ್ ಟೈಮ್ ಬರ್ತಾ ಇರೋದಲ್ವಾ, ಒಳಕಲ್ ತೀರ್ಥದಲ್ಲಿ ನೋಡೋಣ ಅವನ ಕೈ ಹಿಡ್ಸೋಣ ಅಂತೇಳಿ ಅಪ್ಪ ಇದು ಅವನು ಟಮಟೆ ಮತ್ತು ಜ್ಯೂಸ್ ಬಾಟ್ಲೆಲ್ಲ ಇಟ್ಕೊಂಡಿದ್ದೆಲ್ಲ ಅದೆಲ್ಲ ನನಗೆ ಕೊಡು, ನಾನು ಇಟ್ಕೊಂಡಿರ್ತೀನಿ. ನೀನು ಅದು ಕಲ್ಲು ಒಳಕಲ್ಲು ಒಳಗಡೆ ನೀ ಕೈ ನೀರು ಇರುತ್ತೆ, ಸೊ ಕೈ ಹಾಕಿ ನೀರು ತೊಗೋಬೇಕು ಅಂತೆಲ್ಲ ಹೇಳ್ಕೊಡ್ತಾ ಇದ್ದೆ ನಾನು. ಅಂದರೆ ನಮ್ಮ ಜನರಲ್ಲಿ ಕೆಲವೊಬ್ಬರ ಹತ್ರಲ್ಲಿ ನಂಬಿಕೆ ಇದೆ ಆಯಿತಾ, ಅಂದರೆ ಇದು ಒಳಕಲ್ಲಲ್ಲಿ ನೀರು ಯಾರಿಗೆ ಕೈಗೆ ನೀರು ಸಿಗುತ್ತಲ್ಲ ಅದು ಅಂದ್ಕೊಂಡಂಗೆ ಆಗುತ್ತೆ, ಅವ್ರು ಅಂದ್ಕೊಂಡಂಗೆ ನೆರವೇರುತ್ತೆ ಅಂತೆಲ್ಲ ಹೇಳ್ತಾರೆ. ನೀರು ಸಿಕ್ಕಿಲ್ಲ ಅಂದರೆ ಅದು ಆಗಲ್ಲ ಅಂತೆಲ್ಲ ಹೇಳ್ತಾರೆ. ನಿಜ ಅದು ಎಷ್ಟು ಸುಳ್ಳು ಎಷ್ಟು ನಿಜ ಅನ್ನೋದು ಗೊತ್ತಿಲ್ಲ, ಬಟ್ ನಮ್ಮವರು ಹಳೆ ಕಾಲದಿಂದನೂ ನಂಬಿದ್ದಾರೆ ಅಂದರೆ ಅದು ಒಂದು ಸೈಂಟಿಫಿಕ್ ಆಗಿ ಏನಾದರೂ ಒಂದು ರೀಸನ್ ಇದ್ದೇ ಇರುತ್ತೆ. ಮತ್ತು ನಾನು ನಂಬ್ತೀವಿ. ಸೊ ನಾನು ಲಾಸ್ಟ್ ಟೈಮು ಹೋಗಿದ್ದಾಗ ಅಂದರೆ 8th 9th
ಅಂತ ಟೈಮಲ್ಲಿ ಹೋಗಿದ್ದೆ. ಸೊ ಅವಾಗೇನೋ ಅಂದ್ಕೊಂಡು ಕೈ ಇಟ್ಟಿದ್ದೆ, ನೀರು ಸಿಕ್ಕಿರಲಿಲ್ಲ. ಮತ್ತು ಅವಾಗ ಫಸ್ಟ್ ಟೈಮ್ ಅಲ್ವಾ, ಕೈ ಇಡೋಕ್ಕೂ ಒಂಥರ ಭಯ ಆಗ್ತಾ ಇತ್ತು, ಒಳಗಡೆ ಏನಿದೆಯೋ ಏನಿಲ್ವೋ ಅನ್ನೋದು ಗೊತ್ತಿರಲಿಲ್ಲ. ಸೊ ಈ ಸಲ ನನಗೆ ನೀರು ಸಿಕ್ತು, ನೋಡೋಣ ಏನಾಗುತ್ತೆ ಅಂತೇಳಿ. ನನ್ನ ಮಗ ಅಂತೂ ಎದ್ರಕೊಂಬಿಟ್ಟ, ಇಡಪ್ಪ ಕೈ ಹಿಂದಿದ್ದಕ್ಕೆ ನೋಡ್ದ, ಬಟ್ ಇಡಲಿಲ್ಲ ಅವನು. ಸರಿ ಆಯಿತು ಇರು ಸೈಡ್ಗೆ, ನಾನು ಆಲ್ರೆಡಿ ಒದ್ರೊಳಗಡೆ ಕೈ ಇಟ್ಟು ತೊಗೊಂಡಿದ್ದೆ ಅಲ್ಲ ನೀರನ್ನ. ಸೊ ಅವನಿಗೆ ನಾನು ಇಟ್ಟಮೇಲೆ ಇಟ್ಟೆ, ನೋಡೋಣ ಅಂತೇಳಿ. ಅವನು ಇಡಲಿಲ್ಲ. ಸರಿ ಆಯ್ತಿರು, ಪಪ್ಪ ಬರುತ್ತೆ. ಪಪ್ಪ ಇಟ್ಟದ ಮೇಲಾದರೂ ಇಡೋಂದಿದ್ದಕ್ಕೆ ಅವ್ರ ಧನುಕೆ, ನಮ್ಮ ಧನುಕೆಗೆ ಕೈ ತುಂಬ ನೀರು ಸಿಕ್ತು. ಆದರೂ ಅವನು ಇಡಲಿಲ್ಲ, ಬಟ್ ಕಾಣಿಸ್ತು. ಬಟ್ ಅವನು ಇಡಲಿಲ್ಲ ನೀರನ್ನ ಕೈನ ಅದರೊಳಗೆ. ಒಂದು ಸ್ವಲ್ಪ ಅದು ಒಳಗಡೆ ಕತ್ಲು ಕತ್ಲು ಥರ ಇರುತ್ತಲ್ವ, ಸೊ ಮಕ್ಕಳು ಎದ್ರುಕೊಳ್ತಾರೆ. ಮತ್ತು ಇವಾಗಿಲ್ಲಿ ಮಂಡಕ್ಕಿ ಥರ, ಅಂದರೆ ಖಾರ ಚುರುಮುರಿ ಥರದ್ದು ಕಡಲೆಪುರಿದು ಪ್ರಸಾದ ಕೊಟ್ಟಿದ್ರು. ಸೊ ಎಲ್ಲರೂ ಕೂತ್ಕೊಂಡು ತಿಂದರು, ನಾವು ತಿಂದ್ವಿ, ಚೆನ್ನಾಗಿತ್ತು. ಎರಡು ಸಲ ಬೇಕು ಅಂದರೆ ಎರಡು ಸಲನೂ ಕೊಟ್ಟರು, ಅದು ನಾವು ಒಂದು ಸಲ ಹಾಕ್ಸ್ಕೊಂಡು ಅಷ್ಟರಲ್ಲೇ ಒಂಥರ ಹೊಟ್ಟೆ ತುಂಬ್ದಂಗೆ ಚೆನ್ನಾಗಿತ್ತು, ತಿಂದ್ಕೊಂಡ್ವಿ. ಸೊ ಇವಾಗೆಲ್ಲ ಯಾರಿಗೆ ನೀರು ಸಿಕ್ತು, ಹೆಂಗೆ ಸಿಕ್ತು ಅಂತೆಲ್ಲ ಇಲ್ಲಿ ಮಾತಾಡಿಕೊಂಡು ಕೆಳಗಡೆ ಹೋಗ್ತಾ ಇದ್ದೀವಿ ಇವಾಗ. ಗೊತ್ತಾಯ್ತು ಗೊತ್ತಾಯ್ತು ಕಬ್ಬಾಯಿಗಂದ್ರೆ ನಿಮ್ಗೆ ಹಿಂದಿ ಗೊತ್ತಿಲ್ಲ, ಕಪ್ಕೊಂಡು ಬೈ ಕೊಡ್ ಬಂದ್ರ ಅಂತ. ಅವರು ಕರೆಕ್ಟ್ ಕೇಳೋ ತಪ್ಪೇನೆ, ಸೊ ಅಂದರೆ ಅಪ್ಪ ಇವಾಗ ಹೇಳಿದ ಸ್ಟೋರಿ ಬಂದ್ಬಿಟ್ಟು, ಯಾವಾಗ ಆಗಿನಿದ್ರಲ್ಲಿ ದೇವೇಗೌಡರು ಮತ್ತು ಅವ್ರ ಮಿಸ್ಸಸ್ಸು ಈ ದೇವಸ್ಥಾನಕ್ಕೆ ಅಂದರೆ ಬೆಟ್ಟಕ್ಕೆ ಬಂದಿದ್ರಂತೆ. ಆಗ ದೇವೇಗೌಡರು ಮಿಸ್ಸಸ್ಗೆ ಕೇಳಿದ್ರಂತೆ, ಯಾರೋ ಅಂದರೆ ಹಿಂದಿಯವರು ಬಂದಿದ್ದವ್ರು ಕೇಳಿದ್ರಂತೆ, ಅಮ್ಮ ಕಬ್ಬ ಈಗ ಅಂತೇಳಿ. ಅದಕ್ಕೆ ಅವರು ಅಂದರೆ ಅವ್ರಿಗೆ ಅವಾಗ ಅಷ್ಟೆಲ್ಲ ಹಿಂದಿ ಗೊತ್ತಿರಲಿಲ್ಲ ಅಲ್ವಾ. ಸೊ ಅವನಪ್ಪ ಕಬ್ಬ ಕಡ್ದುಬಿಟ್ಟು ಬಂದ್ವಿ ಅಂತೆಲ್ಲ ಹೇಳಿದ್ರಂತೆ. ಸೊ ಅದನ್ನೆಲ್ಲ ಹೇಳ್ಕೊಂಡು, ಅಂದರೆ ಮಾತಾಡಿಕೊಂಡು, ವಿಷಯಗಳನ್ನ ಶೇರ್ ಮಾಡಿಕೊಂಡು, ನಮಗೆ ಗೊತ್ತಿರೋದನ್ನ ಅವರು ಅವ್ರಿಗೆ ಗೊತ್ತಿರೋದನ್ನ ನಾವು ಮಾತಾಡ್ಕೊಂಡು ಬಂದ್ವಿ. ಒಂಥರ ಏನು ಫೀಲ್ ಆಗಲಿಲ್ಲ, ಆಯಾಸ ಅನ್ನಿಸ್ಲಿಲ್ಲ ಇಳಿವಾಗ. ಅಂದರೆ ಕೇರ್ಫುಲ್ಲಾಗಿ ಇಳಿಬೇಕು, ಅದು ಡೌನ್ ಇರುತ್ತಲ್ವ, ಜಾರ್ಕೊಂಡು ಜಾರ್ಕೊಂಡು ಹೋದಂಗೆ ಆಗುತ್ತೆ. ಬಟ್ ಹುಷಾರಾಗಿ ಕೇರ್ಫುಲ್ಲಾಗಿ ಇಳಿಬೇಕು. ಮತ್ತು ಇವಾಗ ಇಲ್ಲಿ ನಾವು ಅದೇ ಹೋಗ್ತಾ ತೋರಿಸಿದ್ನಲ್ಲ, ಹೋಗ್ತಾ ರೈಟ್ಗೆ ಮತ್ತು ಬರ್ತಾ ಲೆಫ್ಟಲ್ಲಿ ಹೊನ್ನದೇವಿ ದೇವಸ್ಥಾನ ಇದೆ ಅಂತೇಳಿ. ಸೊ ಇದಕ್ಕೆ ಬಂದ್ವಿ ನಾವು, ಬಟ್ ಕ್ಲೋಸ್ ಆಗಿಬಿಟ್ಟಿತ್ತು, 3 ಗಂಟೆಗೆ ಕ್ಲೋಸು ಅಂತ ಹೇಳಿದ್ರು. ನಾವು ಬಂದಾಗ ಇನ್ನೂ 3 ಗಂಟೆಗೆ ಇನ್ನೂ 5 ನಿಮಿಷ ಆಯಿತು, ಬಟ್ ಅಷ್ಟರಲ್ಲಿ ಕ್ಲೋಸ್ ಆಗಿಬಿಟ್ಟಿತ್ತು. ಅಲ್ಲಿ ಕೇಳಿದ್ದಕ್ಕೆ ಇಲ್ಲ, ಇವಾಗ ತಾನೇ ಜಸ್ಟ್ ಕ್ಲೋಸ್ ಮಾಡ್ಕೊಂಡು ಹೋದ್ರು ಅಂತ ಹೇಳಿದ್ರು. ಮತ್ತು ಇಲ್ಲಿ ಇವನು ಬರೋ ಅಷ್ಟರಲ್ಲಿ ಕವರ್, ತಮಟೆದ ಕವರ್ ಎಲ್ಲ ತೆಗೆದ್ಬಿಟ್ಟು ಇವಾಗ ಇಲ್ಲಿ ಬಾರಿಸ್ತಾ ಇದ್ದಾನೆ. ಅದಕ್ಕೆ ಅಲ್ಲಿ ಸೆಕ್ಯೂರಿಟಿ ಇರ್ತಾರಲ್ಲ, ಅವ್ರು ಹೇಳ್ತಾ ಇದ್ದಾರೆ ಇಲ್ಲಿ ಬಾರಿಸಂಗಿಲ್ಲ, ಇಲ್ಲೇ ಬಾರಿಸ್, ಅದೇನಾದರೂ ತಮಟೆ ಬಾರಿಸಿ ಸೌಂಡ್ ಮಾಡಿದ್ರೆ ಇಲ್ಲೇ ಕಟ್ ಹಾಕೊಂಡ್ಬಿಡ್ತೀನಿ, ನೋಡ್ಕೊಂಡಿನ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ನಮ್ಮ ಹಿಂದೂ ಹಬ್ಬಗಳೇ ಇಷ್ಟ ಅಲ್ವಾ, ಅದರಿಂದ ಏನಾದರೂ ಒಂದು ವೈಶಿಷ್ಟ್ಯ ಇರುತ್ತೆ, ವಿಭಿನ್ನತೆ ಇರುತ್ತೆ, ಮತ್ತು ಅದರಿಂದ ಏನಾದರೂ ಒಂದು ಪೌರಾಣಿಕವಾಗಿ ಕಾರಣ ಇರುತ್ತೆ. ಸೊ ನಿಜ ನನಗೆ ಶಿವರಾತ್ರಿ ಬಗ್ಗೆ ಈ ಥರ ಅನ್ನೋದು ಗೊತ್ತಿರಲಿಲ್ಲ. ಪ್ರಾಮಿಸ್ಲಿ ಹೇಳಬೇಕು ಅಂತಂದರೆ, ಶಿವ ಪಾರ್ವತಿ ಮದುವೆ ದಿನನ ಶಿವರಾತ್ರಿ ಅಂತಾರೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಸೊ ನಮಗೆಲ್ಲ ಏನಂತಂದರೆ, ಶಿವರಾತ್ರಿ ಅಮ್ಮ ಟೊಮಟ ಮಾಡಿರ್ತಾರೆ, ತಿನ್ನು ಓಡಾಡು, ಅಂಬ ಸ್ಕೂಲ್ ಹೆಂಗೆ, ಸ್ಕೂಲು ಕಾಲೇಜ್ ರಜೆ ಇರುತ್ತೆ, ಯೂನಿಫಾರ್ಮ್ ಆಯಿತು ಸೈನದು, ಹೊಸ ಬಟ್ಟೆ ಹಾಕ್ಕೊಂಡು ಓಡಾಡು, ಇಷ್ಟೇ ಇರ್ತಿತ್ತು. ಸೊ ಮದುವೆ ಆದ್ಮೇಲೂ ಅಷ್ಟೇನೆ ಮಾಮೂಲಿ ಹಬ್ಬದ ದಿನ ಪೂಜೆ ಮಾಡ್ತಿದ್ವಿ. ಫ್ರೆಂಡ್ಸ್ ಏನಾನ ಯಾರಾದರೂ ಬಂದಿದ್ದರೆ ನೈಟಲ್ಲಿ ಆಟ ಆಡಿಕೊಂಡು ಅದು ಇದು ಗೇಮ್ಸ್ ಆಡಿಕೊಂಡು ಜಗಳಣೆ ಮಾಡ್ಕೊಂಡು ಇರ್ತಾ ಇದ್ವಿ. ಸೊ ಬಟ್ ಇದೇ ಈ ವರ್ಷವೇ ನನಗೆ ಫಸ್ಟ್ ಗೊತ್ತಾಗಿದ್ದು, ಅದು ಅಪ್ಪ ಹೇಳಿದ ಮೇಲೆ ಗೊತ್ತಾಗಿದ್ದು. ಶಿವರಾತ್ರಿಲಿ, ಶಿವರಾತ್ರಿ ದಿನನೇ ಶಿವ ಮತ್ತು ಪಾರ್ವತಿದ ಮದುವೆ ಆಗಿದ್ದ ದಿನ. ಸೊ ಅದಕ್ಕೆ ಇಷ್ಟೊಂದು ವೈಶಿಷ್ಟ್ಯ ಇದೆ ಅಂತೇಳಿ ನನಗೆ ಈ ವರ್ಷವೇ ಗೊತ್ತಾಗಿದ್ದು. ಒಂಥರ ಖುಷಿಯಾಯಿತು, ಹೋಗಿ ಬಂದಿದ್ದು ಒಂಥರ ಆಯಾಸ ಅನಿಸ್ಲಿಲ್ಲ, ಚೆನ್ನಾಗಿತ್ತು. ಫ್ಯಾಮಿಲಿ ಜೊತೆ ಹೋಗಿದ್ದಿದ್ದು ತುಂಬಾ ಖುಷಿಯಾಯಿತು. ನಿಮಗೂ ಎಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಬೆಟ್ಟ ಹತ್ತಿದ ಅಷ್ಟನ್ನ ಎಲ್ಲ ಮುಗಿಸ್ಕೊಂಡು ನೋಡಿ, ಇವನು ಬರ್ತಾ ತಮಟೆ ಬಾರಿಸ್ಕೊಂಡು ಬರ್ತಾ ಇದ್ದ. ಸೊ ಇವಾಗ ಇಲ್ಲಿ ಚಳಿಗೆ ಬಿಸಿ ಬಿಸಿ ಕಾಫಿ ಕುಡ್ಕೊಂಡು ಜೊತೆಲೇ ಬಜ್ಜಿ ತಿನ್ಕೊಂಡು ಕುಂತಿದ್ದೀವಿ ಇಲ್ಲಿ. ಸ್ವಲ್ಪ ಬಜ್ಜಿ ಎಲ್ಲ ತಿನ್ಕೊಂಡು ಹೋಗೋಣ ಅಂತೇಳಿ ಕುತ್ಕೊಂಡಿದ್ದೀವಿ. ಆ ಚಳಿ ವೆದರ್ಗೂ ಬಿಸಿ ಬಜ್ಜಿಗೂ ಬಿಸಿ ಕಾಫಿಗೂ ಸಕ್ಕಾದ ಕಾಂಬಿನೇಷನ್ ಅಲ್ವಾ. ಸೊ ಅಲ್ಲೇ ಅವರು ಚೆನ್ನಾಗಿ ಮಾತಾಡಿಸ್ಕೊಂಡು ಚೆನ್ನಾಗಿ, ಅಂದರೆ ಹೆಂಗೆ ಏನು, ಕೈ ಸುಟ್ಟರೆ ಕಾಸು, ಕೈ ಸುಟ್ಟರೆ ಕಾಸು ಅಂತೆಲ್ಲ ಇಲ್ಲಿ
ಕುಕ್ತಾ ಇದ್ರು. ಒಂದು ಅದು ಒಂದು ಬಿಸ್ನೆಸ್ ಸ್ಕಿಲ್ ಅಲ್ವಾ. ಅಂದರೆ ಅವರು ನಮ್ಮಮ್ಮ ಹಂಗೆ ರೇಗಿಸ್ತಾ ಇದ್ರು, ಏನದು ಕೈ ಸುಟ್ಟರೆ ಕಾಸು ಅಂತಂತಂದರೆ, ಬಿಸಿ ಇದ್ರೆ ಮಾತ್ರ ಕಾಸು ಕೊಡಿ, ಇಲ್ಲಾಂದ್ರೆ ಕೊಡಬೇಡಿ ಅಂತೆಲ್ಲ ಹೇಳಿ ಹೇಳ್ತಾ ಇದ್ರು. ಸೊ ಇವಾಗ ಮನೆಗೆ ಹೋಗ್ತಾ ಇದೀವಿ ನಾವು. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನೀವು ಬೆಲ್ ಬಟನ್ನ ಪ್ರೆಸ್ ಮಾಡೋದ್ರಿಂದ ನಿಮಗೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಶನ್ಗಳು ಮೊದಲೇ ಬರುತ್ತೆ. ಓಕೆನಾ? ಸೊ ಈ ವಿಡಿಯೋ ತುಂಬ ಲೇಟಾಗಿದೆ ಅನ್ನೋದು ಗೊತ್ತಿದೆ. ಸೊ ಸ್ವಲ್ಪ ಮನೆ ಶಿಫ್ಟಿಂಗು ಅದು ಇದು ಎಲ್ಲ ಕೆಲಸದಲ್ಲಿ ಬ್ಯುಸಿ ಆಗಿದ್ದೀನಿ. ಸೊ ಅದಕ್ಕೆ ವ್ಲಾಗ್ ಲೇಟಾಗಿದೆ, ಸಾರಿ ಲೇಟಾಗಿದ್ದಕ್ಕೆ. ಮತ್ತು ಥ್ಯಾಂಕ್ಸ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ?